ಕಂಪ್ಯೂಟರ್ ಜ್ಞಾನ, ಕಂಪ್ಯೂಟರ್ ಸಿಪಿಯುನ ರಚನೆ, ಸ್ಟ್ರಕ್ಚರ್ ಆಫ್ ಸಿಪಿಯು, ಇನ್ಪುಟ್ ಡಿವೈಸ್ ಸಿಪಿಯು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದರಲ್ಲಿ ಮೂರು ಯೂನಿಟ್ಗಳಿವೆ, ಮೆಮೊರಿ ಯೂನಿಟ್, ಅರ್ಥಮೆಟಿಕಲ್ ಲಾಜಿಕ್ ಯೂನಿಟ್ ಆ್ಯಂಡ್ ಕಂಟ್ರೋಲ್ ಯೂನಿಟ್. ಔಟ್ಪುಟ್ ಡಿವೈಸ್ ಸಿಪಿಯು, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಮೆಮೊರಿ ಯೂನಿಟ್, ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕಲ್ ಲಾಜಿಕ್ ಯೂನಿಟ್, ಇನ್ಪುಟ್ ಡಿವೈಸ್ ಆ್ಯಂಡ್ ಔಟ್ಪುಟ್ ಡಿವೈಸ್. ಇದು ಸಿಪಿಯುನ ಸ್ಟ್ರಕ್ಚರ್ ಆಗಿದೆ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಕೇಂದ್ರ ಸಂಸ್ಕರಣಾ ಘಟಕ. ಸಿಪಿಯು ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇದರಲ್ಲಿ ಮೂರು ಯೂನಿಟ್ಗಳಿವೆ, ಮೆಮೊರಿ ಯೂನಿಟ್, ಎ ಎಲ್ ಯು ಅರ್ಥಮೆಟಿಕ್ ಆ್ಯಂಡ್ ಲಾಜಿಕ್ ಯೂನಿಟ್, ಅಂಕಗಣಿತ ಮತ್ತು ತಾರ್ಕಿಕ ಘಟಕ. ಮೂರನೇದು ಸಿ ಯು ಕಂಟ್ರೋಲ್ ಯೂನಿಟ್ ನಿಯಂತ್ರಣ ಘಟಕ. ಮೆಮೊರಿ ಯೂನಿಟ್ ಮೆಮೊರಿ ಘಟಕವು ಗಣಕಯಂತ್ರದ ಒಂದು ಘಟಕವಾಗಿದೆ. ಡಾಟಾ ಸೂಚನೆಗಳನ್ನು ಮತ್ತು ಮಾಹಿತಿಗಳನ್ನು ಸಂಗ್ರಹಿಸಲು ಇದನ್ನು ಬಳಸಲಾಗುತ್ತದೆ. ಇದನ್ನು ಮುಖ್ಯ, ಪ್ರಾಥಮಿಕ, ಆಂತರಿಕ ಸ್ಮರಣೆ ಎಂದು ಕರೆಯಲಾಗುತ್ತದೆ. ಮೆಮೊರಿಯಲ್ಲಿ ಎರಡು ವಿಧಗಳಿವೆ. ದೇರ್ ಆರ್ ಟೂ ಟೈಪ್ಸ್ ಆಫ್ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ, ರೋಮ್. ರೋಮ್ ಈಸ್ ಎ ಪಾರ್ಟ್ ಆಫ್ ದ ಮೆಮೊರಿ ಯೂನಿಟ್. ದಿಸ್ ಈಸ್ ರೀಡ್ ಓನ್ಲಿ ಮೆಮೊರಿ, ಇಟ್ ಕ್ಯಾನ್ ನಾಟ್ ಬಿ ಯೂಸ್ಡ್ ಟು ರೈಟ್. ಇದು ಓದಿನ ನೆನಪು ಮಾತ್ರ, ಇದನ್ನು ಬರೆಯಲು ಬಳಸಲಾಗುವುದಿಲ್ಲ. ರ್ಯಾಮ್, ರ್ಯಾಂಡಮ್ ಎಕ್ಸೆಸ್ ಮೆಮೊರಿ. ರ್ಯಾಮ್ ಈಸ್ ಆಲ್ಸೋ ಪಾರ್ಟ್ ಆಫ್ ಮೆಮೊರಿ ಯೂನಿಟ್. ಇಟ್ ಈಸ್ ಯೂಸ್ಡ್ ಟು ಟೆಂಪರರಿ ಸ್ಟೋರೇಜ್ ಆಫ್ ಪ್ರೋಗ್ರಾಮ್ ಡಾಟಾ. ಪ್ರೋಗ್ರಾಮ್ ಡಾಟಾವನ್ನು ತಾತ್ಕಾಲಿಕವಾಗಿ ಶೇಖರಣೆಗಾಗಿ ಇದನ್ನು ಬಳಸಲಾಗುತ್ತದೆ. ಎ ಎಲ್ ಯು ಅರ್ಥಮೆಟಿಕಲ್ ಆ್ಯಂಡ್ ಲಾಜಿಕಲ್ ಯೂನಿಟ್, ಅಂಕಗಣಿತ ಮತ್ತು ತಾರ್ಕಿಕ ಘಟಕ. ಎಲ್ಲ ಗಣಿತದ ಲೆಕ್ಕಾಚಾರಗಳು ಅಥವಾ ಅಂಕಗಣಿತದ ಕಾರ್ಯಾಚರಣೆಗಳು ಸಿಪಿಯುನ ಅಂಕಗಣಿತ ಮತ್ತು ತಾರ್ಕಿಕ ಘಟಕದಲ್ಲಿ ನಡೆಸಲಾಗುತ್ತದೆ. ಎ ಎಲ್ ಯು ಸರ್ಕ್ಯೂಟ್ಗಳನ್ನು ಒಳಗೊಂಡಿರುತ್ತದೆ. ಇದನ್ನು ಸೇರ್ಪಡೆ, ವ್ಯವಕಲನ, ಗುಣಕಾರ, ವಿಭಾಗ ಮತ್ತು ಇತರ ಸಂಖ್ಯೆಗಳನ್ನು ಆಧಾರಿತ ಲೆಕ್ಕಾಚಾರಗಳನ್ನು ಮಾಡಲು ಬಳಸಬಹುದು. ಸಿಯು ಕಂಟ್ರೋಲ್ ಯೂನಿಟ್ ನಿಯಂತ್ರಣ ಘಟಕ. ಇದು ಕಂಪ್ಯೂಟರ್ನ ಎಲ್ಲ ಚಟುವಟಿಕೆಗಳನ್ನು ನಿಯಂತ್ರಿಸುತ್ತದೆ ಮತ್ತು ಸಂಯೋಜಿಸುತ್ತದೆ. ಕಂಪ್ಯೂಟರ್ ಸಾಧನದ ಸಂಪೂರ್ಣ ಕಾರ್ಯನಿರ್ವಹಣೆಯನ್ನು ನಿರ್ವಹಿಸುವ ಪ್ರಮುಖ ಘಟಕವಾಗಿದೆ. ಮೂಲಭೂತವಾಗಿ ತೆಗೆದುಕೊಂಡ ಸೂಚನೆಗಳು, ನಮೂದಿಸಿದ ಡಾಟಾದ ವ್ಯಾಖ್ಯಾನ, ಡಾಟಾವನ್ನು ಕಾರ್ಯಗತಗೊಳಿಸಲು ಸಂಕೇತಗಳನ್ನು ನೀಡುವುದು ಮತ್ತು ಅಂತಿಮವಾಗಿ ಡಾಟಾವನ್ನು ಹಿಂಪಡೆಯುವುದು ಎಲ್ಲವನ್ನು ನಿಯಂತ್ರಿಸುವ ಘಟಕ ಮಾಡಲಾಗುತ್ತದೆ. ಇದು ವೇಳೆ ನನ್ನ ಚಾನಲ್ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿ.